ಅಫ್ ಕೋರ್ಸ್ ನಾವು ಯಾವುದರ ಫಂಕ್ಷನ್ಲಿ ಇಲ್ಲಾಂದರೆ ಯಾವುದರ ಸಿಗ್ತಾ ಇರ್ತೀವಿ, ಇಲ್ಲೋ ಬೇರೆಯವ್ರ ಫಂಕ್ಷನ್ಲಾದರೂ ಸರಿ, ಬೇರೆಯವ್ರ ಫಂಕ್ಷನ್ ನಮ್ಮ ಫಂಕ್ಷನ್ ಅಂತ ತಿಳ್ಕೊಂಡು ಎಲ್ಲರೂ ಎಲ್ಲ ವಿಷಯನ ಮಾತಾಡ್ತಾ ಇರ್ತೀವಿ. ಆಮೇಲೆ ರಾಕ್ ಲೈನ್ ವೆಂಕಟೇಶ್ ಪ್ರೊಡಕ್ಷನ್ಲಿ ನನಗೇನು ಹೊಸದಲ್ಲ, ಯಾಕಂದರೆ ರಾಕ್ ಲೈನ್ ವೆಂಕಟೇಶ್ ಪ್ರೊಡಕ್ಷನ್ ನನ್ನ ಫ್ಯಾಮಿಲಿ ಪ್ರೊಡಕ್ಷನ್ ಥರ ನನಗೆ ಯಾವಾಗಲೂ, ಯಾಕಂದರೆ ನಮ್ಮ ಫ್ಯಾಮಿಲಿಗೆ ಭಾಳ ಹತ್ತಿರವಾದ ವ್ಯಕ್ತಿ ವೆಂಕಟೇಶ್ ಅವರು. ಅವ್ರ ಫಿಲಮ್ ಸ್ಟಾರ್ಟಿಂಗ್ ಆನಂದ ಜ್ಯೋತಿಯಿಂದ ಹಿಡಿದು ಕರ್ನಾಟಕ ದಮನವರೆಗೂ ಸಿಕ್ಕಾಪಟ್ಟೆ ಸಿನಿಮಾ ಮಾಡ್ಕೊಂಡು ಮಾಡಿದ್ವಿ. ಅವ್ನು ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ವೆಂಕಟೇಶ್ ಪ್ರೊಡಕ್ಷನ್ ಅಂದರೆ ಒಂದು ಜಾಲಿಯಾಗಿರುತ್ತೆ. ಆಮೇಲೆ ಏನೇ ಮಾಡಲಿ, ಪ್ರತಿಯೊಂದು ಸಿನಿಮಾಗೂ ಏನು ಮಾಡಬೇಕು ಅದನ್ನು ಭಾಳ ಇಂಟ್ರೆಸ್ಟಿಂದ ವೆಂಕಟೇಶ್ ಯಾವಾಗಲೂ ಮಾಡ್ತಾರೆ. ಆಮೇಲೆ ಯೋಗರಾಜ್ ಭಟ್ಗೆ ಯಾವಾಗಲೂ ಕೇಳ್ತಾ ಇದ್ದೀವಿ, ಯಾವಾಗ ಮಾಡ್ತೀರಾ ಸರ್ ಸಿನಿಮಾ, ನನಗೆ ಯಾವಾಗ ಮಾಡ್ತೀರಾ, ಯಾಕಂದರೆ ಪ್ರತಿಯೊಂದು ಟೈಮ್ ಸಿಕ್ಕಿದಾಗಲೂ ಅವ್ರ ಸಿನಿಮಾಗಳು ಭಾಳ ಇಷ್ಟ ನನಗೆ. ಯಾಕಂದರೆ ಸ್ವಲ್ಪ ಜಾಸ್ತಿ ಹೇಳ್ಬಿಟ್ರೆ ಅವರು ಸ್ವಲ್ಪ ಇದು ಮಾಡ್ತಾರೆ ಪರವಾಗಿಲ್ಲ, ಬಟ್ ಸ್ಟಿಲ್ ಅವ್ರ ಸಿನಿಮಾದೆಲ್ಲ ಥಿಯೇಟ್ರಿಗೆ ಹೋಗಿ ನೋಡಿದ್ದೀನಿ ನಾನು. ಆ್ಯಕ್ಚುಲಿ ಯಾವಾಗಲೂ ಒಂದು ಇನ್ನೂ ಚೆನ್ನಾಗಿ ಎಷ್ಟು ಒಂದು ಫಿಲಮ್ ಕೂಡ ಡ್ರಾಮಾ ಅಂತ ಒಂದು ಸಿನಿಮಾ ಅದು ಥಿಯೇಟ್ರಲ್ಲಿ ಹೋಗಿ ನೋಡಿದಾಗ ನನಗೆ ಅದು. ಆಮೇಲೆ ಅಪ್ಪುದು ಪರಮಾತ್ಮ ನನಗೆ ಭಾಳ ಫೇವ್ರೆಟ್ ಫಿಲಮ್ ನನಗೆ, ಯಾಕಂದರೆ ಅವರು ಭಾಳ ಒಂದು ಒಂದು ಸೈಕಲಾಜಿಕಲ್ ಫೀಲಿಂಗ್ಸ್ನ ಭಾಳ ಚೆನ್ನಾಗಿ ತರ್ತಾರೆ. ಒಂದು ಹ್ಯೂಮನ್ ಫೀಲಿಂಗ್ಸ್ ಏನಿದೆಯೋ ಆ ಅಂಡರ್ ಫೀಲಿಂಗ್ಸ್ನ ಭಾಳ ಚೆನ್ನಾಗಿ ಅದು ಹ್ಯೂಮರಸ್ ಆಗಂತ ಅನಿಸುತ್ತೆ, ಬಟ್ ಹ್ಯೂಮರಸ್ ಬಿಟ್ಟರೆ ಒಳಗಡೆ ಒಂದು ಭಾವನೆ ಇದೆಯಲ್ಲ ಅದು ಬೇರೆ ಥರ ಭಾವನೆ ಕೊಡುತ್ತೆ. ಅಂದ ಇದರಲ್ಲಿ ನೋಡಿದ್ರೆ ನಾನು ನಿಜ ಪುಟ್ಟಣ ಕಣ್ಗಳು ಯೂಶ್ವಲಾಗಿ ಈ ರೀತಿ ಈ ಥರ ಸಾಲ್ ಸಿನಿಮಾ ಮಾಡ್ತಾರೆ. ನನಗೆ ಐಸಿ ಪುಟ್ಟಣ ಕಣ್ಗಳನ್ನೇ ಆ್ಯಕ್ಚುಲಿ ಆ ಥರ ಒಂದು 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 ಶ್ರದ್ಧೆಯಿಂದ ಭಾಳ ಚಿಕ್ಕದೇ ಸೀನ್ ಇರ್ಬೋದು ಅದು ಭಾಳ ಅಚ್ಚುಕಟ್ಟಾಗೆ ಭಾಳ ಡೀಟೇಲಾಗಿ ತೆಗಿಯೋಂಥ ವ್ಯಕ್ತಿ. ನಾನು ಕೇಳ್ತೀನಿ ಬೇಕಾ ಸರ್ ಎಷ್ಟು ಸರ್ ತೆಗೇನ ಸರ್ ತೆಗೇನ ಸರ್ ಸರಿ ಪಾಪ ನಾವು ಹೆಂಗಿದ್ರು ಡೈರೆಕ್ಟರ್ ಆರ್ಟಿಸ್ಟ್ ಹೇಳ್ದಂಗೆ ಮಾಡಲೇಬೇಕು. ಸೊ 100% ಹಂಗೆ ಮಾಡ್ತೀನಿ ಯೂಶ್ವಲಾಗಿ, ಬಟ್ ಇಂಪ್ರೂವೈಸೇಷನ್ ಮಾಡೋಕ್ಕೆ. ಆಮೇಲೆ ಜೊತೇಲಿ ಅವ್ರ ಟೀಮ್ ಇರ್ಬೋದು, ಯೋಗಿ ಅಪ್ಪು ಅಮೂಲ್ 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 ಐ ಥಿಂಕ್ ಎಲ್ಲರೂ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇರ್ಬೋದು, ಆ್ಯಂಡ್ ಕ್ಯಾಮ್ರಾ ಟೀಮಿಂದ ಸಂತೋಷ್ ಪತಾಜಿ ಅವ್ರ ಟೀಮ್ ಇರ್ಬೋದು, ಎಲ್ಲರೂ ಭಾಳ ಲವಲವಿಕೆಯಿಂದ ಸಮಟೈಮ್ ಬೈದರು. ನಾವು ಏನು ಅನ್ಕೊಳ್ಳಲ್ಲ ಆ್ಯಕ್ಚುಲಿ, ಯಾವ ಬೈತಾರೆ ನಮ್ಮ ಶಿವಣ್ಣ ತಾನೇ ಏನು ಬೈದರೆ ಏನು, ಯಾಕೆ ನಂಗೆ ಅಷ್ಟೇ ವ್ಯಾಲ್ಯೂ ಇದ್ರಲ್ಲ. ಯಾಕಂದರೆ ನಾನು ಬೈಯೋದು ಅವ್ರಿಗೆ ಒಂದೊಂದು ಲವ್ ಥಿಂಗ್ಸ್ ಎಲ್ಲ ಕಾಣ್ತಾ ಇರ್ತವೆ, ಅವ್ರಿಗೆ ಅಷ್ಟೊಂದು ತೊಂದರೆ ಕೊಟ್ಟು ತೊಂದರೆ ತಗೊಳ್ಳಲ್ಲ. ಆಮೇಲೆ ಪ್ರಭುದೇವ ಬಗ್ಗೆ ಹೇಳಬೇಕಂದ್ರೆ ನಾವು ಅಷ್ಟೇ, ಎಲ್ಲರೂ ಎಷ್ಟು ಜನ ಡ್ಯಾನ್ಸ್ ಲೈಕ್ ಮಾಡ್ತಾರೆ, ನಾವು ಪ್ರಭುದೇವ ಅವರೆಲ್ಲ ತುಂಬ ಲೈಕ್ ಮಾಡ್ತೇವೆ. ಅದು ಅಲ್ಲದೆ ಪ್ರಭುದೇವಲ್ಲಿ ಒಂದು ಒಳ್ಳೆ ಹ್ಯೂಮನ್ ಕ್ವಾಲಿಟಿ ಇದೆ, ಜೊತೆಯಲ್ಲಿ ಒಂದು ಡೈರೆಕ್ಟರ್ ಅವನಲ್ಲಿ ಇದ್ದಾರೆ. ಆ್ಯಂಡ್ ಸಾಕಷ್ಟು ಟೈಮ್ಲಿ ಏನಾದರೂ ಒಂದು ಡೌಟ್ ಬಂದಾಗ ನಾವು ಪ್ರಭುದೇವ ಸರ್ ಹೆಂಗೆ ಇದು ಓಕೆನಾ ಸರ್ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಸ್ ಮಾಡೋದು. ಆಮೇಲೆ ಯೋಗರಾಜ್ ಭಟ್ ಮುಂದೆ ಹಿಡಿದು ಎಲ್ಲ ಒಂದು ಟೀಮ್ ವರ್ಕು. ಆ್ಯಂಡ್ ನೆಕ್ಸ್ಟು ಮುಗಿಸ್ಟು ಇದು ಹಂಗೆ ಇದೆ ಹಾಳದು ಇಲ್ಲ ಹಂಗೆ ಇದೆ ಆ್ಯಕ್ಚುಲಾಗಿ. ಆಮೇಲೆ ಮುಖ್ಯಮಂತ್ರಿ ಸರ್ ಯಾವ ಅವ್ರು ಅವಾಗಿಂದ ನಾವು ಯಾವ ಜಾಸ್ತಿ ಸಿನಿಮಾ ಮಾಡ್ಕೊಂಬರ್ತೀವಿ, ಅಪ್ಪಾಜಿ ಸಿನಿಮಾ ಮಾಡಿದ್ದಾರೆ ಅವಾಗಿಂದ ನೋಡ್ತಾ ಇದ್ದೀವಿ. ಅದಲ್ಲದೆ ನಮ್ಮ ಜೊತೆಲೂ ಒಂದು ಸಾಕಷ್ಟು ಸಿನಿಮಾಗಳು ಮಾಡಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ಯಾಕಂದರೆ ಅವ್ರ ಜನ್ಮದ ಜೋಡಿ ಅಂತೂ ಮರೆಯೋಕ್ಕಲ್ಲ, ಅವ್ರಿಗೆ ಗೊತ್ತು ಅದು. ಒಂದು ಕ್ಯಾರವನ್ ಇತ್ತು, ಫಸ್ಟ್ ಟೈಮ್ ಕ್ಯಾರವನ್ ಬಂದು ನಮ್ಮ ಕ್ಯಾರವನ್ ಎಲ್ಲ ಅವರು ಯೂಸ್ ಮಾಡ್ತಿದ್ವಿ ಎಲ್ಲದಕ್ಕೂ ಜಾಲಿಯಾಗಿ. ಏನಾದರೂ ಒಂದು ಒಂದು ಜಾಲಿ ಇತ್ತು ಯಾವಾಗಲೇ ಮುಖ್ಯಮಂತ್ರಿ ಚಂದ್ರ ನಮ್ಮ ಜೊತೇಲಿ ಒಂದು ಅವರ ಏಜ್ ಅಂತ ಹೇಳ್ತಾರೆ, ಏಜ್ ಆಗಿಲ್ಲ ಅವ್ರಿಗೆ ಆ್ಯಕ್ಚುಲಾಗಿ. ನಮ್ಮ ಜೊತೆಲಿ ಸೇರಿದಾಗ ನಮ್ಮ ಥರನೇ ಆಡ್ತಾರೆ ಅವರು, ಅಷ್ಟೊಂದು ಸ್ವೀಟ್ ಪರ್ಸನ್ನು. ಆಮೇಲೆ ತನಕಾಲ್ ಬರ್ನಿ ಅವ್ರನ್ನು, ಆಮೇಲೆ ನಿಶ್ವಿಕಾ ಅವರು, ದೆನ್ ಪ್ರಿಯಾನಂದ್ ಅವರು ಇಲ್ಲಿ ಹೀರೋಯಿನ್ಸ್ ಆಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಬ್ಬರು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಇಬ್ಬರೂ ಅಷ್ಟೇ ಒಳ್ಳೆ ಆರ್ಟಿಸ್ಟು. ಆ್ಯಂಡ್ ಸೆಟ್ಲು ಅಷ್ಟೇ ಭಾಳ ಒಳ್ಳೆ ಬಿಹೇವಿಯರ್, ಎಲ್ಲ ಆರ್ಟಿಸ್ಟ್ಗಳದ್ದು ಒಳ್ಳೆ ಬಿಹೇವಿಯರು. ಆ್ಯಂಡ್ ಒಂಥರ ಒಂದು ಒಂದು ಪಿಕ್ನಿಕ್ ರೀತಿಲಿತ್ತು. ಆ್ಯಂಡ್ ಸಂತೋಷ್ ಅಷ್ಟೇ, ಅವರು ಎಷ್ಟು ಟೈಮ್ ತಗೋಬೇಕೋ ಅಷ್ಟೇ ಟೈಮ್ ತಗೋತಾರೆ, ಯಾಕಂದರೆ ಕಾಂಪ್ರಮೈಸ್ ಮಾಡಲ್ಲ. ಯಾಕಂದರೆ ಡೈರೆಕ್ಟ್ರಿಗೆ ಆ ಒಂದು ಕ್ವಾಲಿಟಿ ಬೇಕು ಅಂದರೆ ಅದೇ ಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಲಿ ಇರ್ತಾರೆ. ಬಟ್ ಇಟ್ ವಾಸ್ ವೆರಿ ಗುಡ್. 1 ಇಯರ್ ಹೆಂಗೆ ಇವತ್ತು 1 ಇಯರ್ ಡೈರೆಕ್ಟ್ರ್ ಹೇಳಿದ ಮೇಲೆ ಗೊತ್ತಾಯಿತು. ಆ್ಯಂಡ್ ಶ್ಯಾಮು ಅಷ್ಟೇ, ನಂಗೆ ತುಂಬ ಕ್ಲೋಸ್ ಫ್ರೆಂಡು, ಆರ್ಟ್ ಡೈರೆಕ್ಟ್ರು ಹೊಸ್ಮನೆ ಮೂರ್ತಿ ಅಲ್ಲ, ಅವರು ಅಷ್ಟೇ. ಇನ್ನು ನೆಕ್ಸ್ಟು ಸಿನಿಮಾ ಐ ಥಿಂಕ್ ಫೀಲ್ ಗುಡ್ ಫಿಲಮ್, ಕಾಮಿಡಿ 100% ಹೇಳ್ದಂಗೆ ಫುಲ್ ಕಮರ್ಷಿಯಲ್, ಇದರಲ್ಲಿ ಕಾಮಿಡಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಪ್ರಭುದೇವ ಹೇಳ್ತಾರೆ, ಪ್ರಭುದೇವ ಎಕ್ಸಲೆಂಟಾಗಿ ಮಾಡಿದ್ದಾರೆ ಈ ಪಿಕ್ಚರ್ ನೋಡಿಬೇಕಾದ್ರೆ, ಅಷ್ಟೊಂದಿದೆ. ಯಾಕಂದರೆ ಇಬ್ಬರಲ್ಲೂ ಆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನನಗೆ ಫಸ್ಟ್ ಟೈಮ್ ಪ್ರಭುದೇವ ಜೊತೆಲಿ ಮಾಡ್ತಿದ್ದೀನಿ ಅಂತ ನಂಗೆ ಅನಿಸ್ಲೇ ಇಲ್ಲ, ದೇವ್ರನ್ನ ಅನಿಸ್ಲಿಲ್ಲ. ಏನೋ ಒಂದು ಒಂದು 20-25 ಸಿನಿಮಾ ಮಾಡಿದ್ದೀವಿ ಜೊತೆಲಿ ಅನ್ನೋ ಫೀಲ್ ಇತ್ತು ನನಗೆ. ಅದು ಹೆಂಗಿದೆ, ಹೆಂಗೆ ಬಂತು ಆ ಕೆಮಿಸ್ಟ್ರಿ ನಮ್ಗೆ ಗೊತ್ತು. ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಅಂತಾರೆ, ಇಲ್ಲಿ ನನಗೂ ಪ್ರಭುದೇವಗೆ ಭಾಳ ಒಳ್ಳೆ ಕೆಮಿಸ್ಟ್ರಿ, ಸುಮ್ಮನೆ ಹಿಂಗೆ ನೋಡ್ತೀವಿ ಓಕೆ ಅಷ್ಟೇ. ಅಂದರೆ ಅದರಲ್ಲೇ ಅರ್ಥ ಆಗುತ್ತೆ ಯಾರು ಯಾವಾಗ ಏನು ಮಾತಾಡಬೇಕು ಆ ಸ್ಪೇಸ್ ಇದೆ. ಆ್ಯಂಡ್ ಇಟ್ ವಾಸ್ ಸೋ ಬ್ಯೂಟಿಫುಲಿ, ಅದು ಯೋಗರಾಜ್ ಭಟ್ ಅವರು ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆ ಕ್ಯಾರೆಕ್ಟರ್ಸ್, ಎರಡು ಕ್ಯಾರೆಕ್ಟರ್ಸ್ನ ಭಾಳ ಅದ್ಭುತವಾಗಿ. ಯಾಕಂದರೆ ಇಲ್ಲಿ ನಾನಾ ನೀನಾ ಅಂತ ಇರಲ್ಲ,
ನಾವು ಅನ್ನಂಗಿರುತ್ತೆ. ಕರ್ನಾಟಕ ದಮನಕ್ಕೆ ನಾವು, ಯಾಕಂದ್ರೆ ಇಬ್ಬರು ಒಟ್ಟಿಗೆ ಇರೋದನ್ನ ಕರ್ನಾಟಕ ದಮನಕ್ಕೆ ಇಬ್ಬರು ನರಿಗಳಿರೋದ್ರಿಂದ ನಾವಿಬ್ಬರು ಒಟ್ಟಿಗೆ ಇರ್ತೀವಿ ಯಾವಾಗಲೂ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಸೀನ್ ಮಾಡಬೇಕಾದ್ರೆ ಒಂದೊಂದು ಸತಿ ಸೀನ್ ಮಧ್ಯದಲ್ಲಿ ನಕ್ಬಿಡ್ತೀವಿ. ಆ ರೀತಿಯೆಲ್ಲ ಆಗಿದೆ ತುಂಬ ಸೀಕ್ವೆನ್ಸಸ್ಲಿ. ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್, ತುಂಬ ಚೆನ್ನಾಗಿತ್ತು. ಆಮೇಲೆ ಎಲ್ಲರೂ ಅಷ್ಟೇ, ಆಮೇಲೆ ಸಾಕಷ್ಟು ನೀವು ಬಂದು ನೋಡಿದಾಗ ಸಿನಿಮಾದಲ್ಲಿ ಒಂದು ಅಂಡರ್ ಕರೆಂಟ್ ಫೀಲ್ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ. ಪ್ರತಿಯೊಬ್ಬ ಮನುಷ್ಯನ, ನಾನು ಆವಾಗಲೇ ಹೇಳ್ತಾ ಇದ್ದೆ ಅವರು ನಮ್ಮ ಮೀಡಿಯಾ ಹತ್ರ, ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೆಟ್ಟವನಲ್ಲೂ ಒಂದು ಭಾವನೆ ಇರುತ್ತೆ, ಒಳ್ಳೆಯವನಲ್ಲೂ ಒಂದು ಭಾವನೆ ಇರುತ್ತೆ. ಭಾವನೆ ಅನ್ನೋದು ಅದು ಕಾಮನ್ ಫಾರ್ ಎವ್ರಿಬಡಿ.